ನ್ಯಾಯಾಲಯ ವಿದ್ದಂತೆ. ಈ ನ್ಯಾಯಾಲಯಕ್ಕೆ ನೀನು ಅಧಿಪತಿಯಂತೆ. ಆದ್ರೆ ಈ ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ ಬೆಲೆನೆ ಇಲ್ವಾ ದೇವ? ಅನ್ಯಾಯನ ತಡೆದು ಧರ್ಮನ ತುಳಿದು ಧರ್ಮನ ಮೇಲೆತ್ತ ಶಕ್ತಿ ನಿನ್ಗಿಲ್ವಾ ಭಗವಂತ? ನೀನೇ ಸೃಷ್ಟಿಸಿರೋ ಈ ಜಗತ್ತಲ್ಲಿ ಅಧರ್ಮ ತಲೆ ಎತ್ತಿ ನಿಲ್ಬೇಕೇ, ಧರ್ಮ ತಲೆ ತಗ್ಗಿಸಿ ನಡಿಬೇಕೆ? ಹೇಳು ಭಗವಂತ ಹೇಳು. ಈ ಮನೆಯ ಗೃಹಲಕ್ಷ್ಮಿ ಮುತ್ತೈದೆಯಾಗಿ ಶೋಭಿಸುತ್ತಿದ್ದ ನೀನು ಇಂದು ಹಣೆಯಲ್ಲಿ ಕುಂಕುಮ ಇಲ್ಲದೆ ಮನಸ್ಸಲ್ಲಿ ಮೂಕಾರೋ ನೆನ್ಬೋಸುದನ್ನು ನನ್ನಿಂದ ನೋಡಲಾಗ್ತಾ ಇದಮ್ಮ. ಅಯ್ಯೋ ದುರ್ವಿಧಿಯೇ, ನಮ್ಮ ಹಣೆ ಬರ ಸರಿ ಇಲ್ದಿದ್ದಾಗ ಆ ಮೂಕನಾಗಿ ಕೂತಿರೋ ದೇವ್ರನ್ನ ಯಾಕೋ ನಿಂದಿಸ್ತೀಯ? ಇದೆಲ್ಲ ನಮ್ಮ ಹಣೆ ಬರ ಅಷ್ಟೇ. ನಮ್ಗೆ ಯಾಕಮ್ಮ, ಯಾಕಮ್ಮ ನಮ್ಗೆ ಇಂಥ ಶಿಕ್ಷೆ? ಹಿಂದಿನ ಜನ್ಮದಲ್ಲಿ ಯಾಕಮ್ಮ ಯಾಕಮ್ಮ ಅಳ್ತಾ ಇದ್ಯಾ? ಏನಾಯ್ತಮ್ಮ? ಅಮ್ಮ ಅಮ್ಮ ನೀನ್ ಗಾಬರಿ ಆಗ್ಬೇಡಮ್ಮ, ನಾನ್ ಕೇಳ್ತೀನಮ್ಮ. ಸಮಾಧಾನ ಮಾಡ್ಕೊಂಡ ಅಳ್ಬೇಡಮ್ಮ. ಏನಾಯ್ತಮ್ಮ, ಯಾಕಮ್ಮ ಯಾಕಮ್ಮ ಅಳ್ತಿದ್ಯಾ? ಮಾತಾಡು ಮಗಳೇ. ಏನಾಯ್ತೆ ಅಮ್ಮ? ಅಣ್ಣ ಹೆಣ್ಮಕ್ಳು ಬಡದ ಮನೇಲಿ ಹುಟ್ಟಿ ಬಂತು, ಹುಟ್ಟಿ ಬೆಳೆದ್ರು ಶೀಲವತೆ ಸದ್ಗುಣವತೆ ಆಗ ಮಾತ್ರ ಬದುಕ್ಬಾರ್ದು ಅಣ್ಣ. ಅಮ್ಮ ಫಸ್ಟ್ ನೀನ್ ಅಳೋದನ್ನ ನಿಲ್ಸಿ ಏನಾಯ್ತು ಅಂತ ಹೇಳ. ನಿನಗೆ ಒಕ್ಟೊಕ್ಟಕ್ ಮಾತಾಡಿದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ನೀರ್ ತರಕ್ಕೆ ಅಂತ ಹೋದಾಗ ಅಪ್ಪಟ್ಟಿ ಬಸಪ್ಪನ್ ಮಗ ಅವಿನಾಶ್ ಶೀಲಕ್ಕೆ ಕೈ ಹಾಕಕ್ ಬಂದಿ. ಎಲ್ಲ ಸಕ್ಕಿನ ಸೂರ್ಯಗಾರ ಅವಿನಾಶ, ನನ್ ತಂಗಿ ಶೀಲಕ್ಕೆ ಕೈ ಹಾಕಿ ತಪ್ಪು ಅಂತ ನಾನು ನಿನ್ಗೆ ಇಲ್ಲ. ಇವತ್ತು ಈ ಭೂಮಿ ತೈರು ನನಗೆ ತೀರ್ಥ ಕಣೋ. ನಿನ್ನ ಬಿಡಲ್ಲ ವಿನಾಶ, ನಿನ್ನ ಬಿಡಲ್ಲ ಬಿಡಲ್ಲ. ಏನ್ ಮಾಡ್ತಾ ಇದ್ಯೋ ಸತೀಶ? ಸಿಟ್ಟಿನ ಕೈಗೆ ಬುದ್ಧಿನ ಕೊಟ್ಟು ಅನಾಹುತಕ್ಕೆ ಕಾರಣ ಮಾಡ್ಬೇಡ ಕಣೋ. ಹಾಗಾದ್ರೆ ನನ್ನನ್ನು ಏನ್ ಮಾಡು ಅಂತೀಯಮ್ಮ? ಮಾನವಂತ ಮನೆಯ ಮಾನಿನಿ ಅಣ್ಣನ್ನ ಚಾಂಡಾಳನ್ ಕೈ ಕೊಟ್ಟು ಸತೀಶ ನಿನ್ ಕೈಲಿ ಏನು ಆಗೋದಿಲ್ಲ, ಕೈಗೆ ಬಳೆ ತೊಟ್ಕೊಂಡು ಮೂಲೆ ಕುತ್ಕೊಳ್ಳೋಣ ಹೇಳಮ್ಮ. ಸತೀಶ ನಮ್ಮಂತ ಬಡವರಿಗೆ ಹೇಳಿತನವಾಗಿ ಆ ಭಗವಂತ ಬಳುವಳಿ ಕೊಟ್ಟಿದ್ದಾನೆ ಕೊಡು. ನಾವು ಬಡತನದಲ್ಲಿ ಹುಟ್ಟಿದೀವಿ ಅಂದ್ ಮಾತ್ರಕ್ಕೆ ಹೆಣ್ಮಕ್ಳು ಅವ್ರ ಶೀಲನ ಮಾರ್ಕೊಂಡು ಬದುಕ್ಬೇಕೇನಮ್ಮ? ಈ ಆದ್ರ ಅವಶ್ಯಕತೆ ಸಮಾಜಕ್ಕೆ ಇದೆಯಲ್ಲಮ್ಮ. ನೀರ್ ತಂದಿದ್ದಲ್ಲ ಅವ್ನ್ ಬಿಡ್ಬೇಡ ನೀನು.
ಇಲ್ಲಮ್ಮ, ನಿನ್ನ ಅಕ್ಕನ ಕಣ್ಣಲ್ಲಿ ನೀರು ತಂದ ಪಾಪಿನ ತುಂಡು ತುಂಡಾಗಿ ಕೊಚ್ಚೆ ಸುಮಂಗಲ ಹೆಣ್ಮಕ್ಳು ತಲೆ ತಿರುಗುವಾಗ ಮಾಡ್ತೀನಮ್ಮ ಮಾಡ್ತೀನಮ್ಮ. ಆದ್ರಿಂದ ಸಿಗೋ ಲಾಭನಾದ್ರೂ ಏನು, ನಿನಗ್ ಸಿಗೋ ಸಂತೋಷನಾದ್ರೂ ಏನು ಸಿಗುತ್ತಮ್ಮ? ಒಬ್ಬ ದುಷ್ಟ ನಾಯಕು ನಿನ ಕೊಂದು ಈ ಸಮಾಜಕ್ಕೆ ಕಿಂಚಿತ್ ಆದ್ರೆ ಸೇವೆ ಸಲ್ಲಿಸ್ತೇ ಅನ್ನೋ ಆತ್ಮತೃಪ್ತಿ ಸಿಗುತ್ತಮ್ಮ, ಆತ್ಮತೃಪ್ತಿ ಸಿಗುತ್ತಮ್ಮ. ಇಷ್ಟೊಂದು ದುಡುಕು ಒಳ್ಳೇದಲ್ಲಪ್ಪ. ಅವನನ್ನ ಕೊಂದು ನಿನ್ ಜೈಲ್ಗೆ ಹೋದ್ರಿ ತಪ್ಪಿ ಸಂಸಾರ ಯಾರ ಅಮ್ಮ ನೋಡು ಈ ನತ ದೃಷ್ಟ ತಂಗಿಗೋಸ್ಕರ ಅನ್ನ ತಾಯಿನೂ ತಂಗಿನೂ ಬೀದಿ ಪಾಲ್ ಮಾಡ್ಬೇಡ ಮಾಡ್ಬೇಡ ಅಮ್ಮ. ಯಾರಿಗ್ ಬೇಕಮ್ಮ, ಯಾರಿಗ್ ಬೇಕಮ್ಮ ಇಂತ ಜೀವನ? ಓ ಸಾಹುಕಾರ ಬಸಪ್ಪನವರು ತಮ್ಮ ಪಾದ ಸ್ಪರ್ಶದಿಂದ ಈ ಮನೆ ಪಾವನ ಆಯ್ತು ಸ್ವಾಮಿ. ನಮ್ಮ ಮನೆಗೆ ಬಂದ ಕಾರಣ? ಕಾರಣ ಇಲ್ಲದೆ ಈ ಬಸಪ್ಪ ಯಾರ ಮನೆಗೂ ಬರೋದಿಲ್ಲ. ಹಾಗನ್ಕೊಂಡು ನಮ್ಮ ಮನೆಯಲ್ಲಿ ನೀವು ನಡ್ಸೋಕ್ ಬಂದಿರೋ ಕಾರ್ಬಾರ್ ಆದ್ರೆ ಏನು? ಕಾರ್ಬಾರ್ ನಡೆಸಬೇಕಾಗಿಲ್ಲ ಮಿಸ್ಟರ್ ಸತೀಶ್, ಮನೆ ಖಾಲಿ ಮಾಡಬೇಕಾಗಿದೆ. ಮನೆ ಖಾಲಿ ಮಾಡಿಸ್ತೀಯಾ? ಯಾರಪ್ಪನ ಮನೆ ಅಂತ ಖಾಲಿ ಮಾಡಿಸ್ತೀಯೋ? ನಿಮ್ಮ ಅಪ್ಪ ನಮ್ಮ ಅಪ್ಪನಿಗೆ ಅಡವಿಟ್ಟ ಮನೆ ಎಂದು ನೀವು ನಮ್ಮ ಸಾಲದ ಜೊತೆಂದು ಹೊರಾಕುತ್ತೇನೋ ಗುಲಾಮ? ನಮ್ಮನೇನು ಈ ಮನೆನ ಅರಿಕಿದಾರ? ನಿಜ ನಮ್ಮ ನಿಜ. ಹೌದು ಸಾರದಮ್ಮ, ನಿನ್ನ ಗಂಡ ನಿನ್ ತಮ್ಮನ ಮದುವೆಗೆ ಅಂತ ಸಾಲ ಮಾಡಿದನಮ್ಮ. ಅದಕ್ಕೋಸ್ಕರ ಗದ್ದೆ ಆಧಾರ ಮಾಡಿದ್ರು, ಅದನ್ನ ಮಾರಿ ವಜಾ ಹಾಕೊಂಡ್ರಲ್ಲ. ನಿಜಾನಮ್ಮ, ಒರ್ಸೋದ್ ಬಡ್ಡಿಗೆ ಅಂತ ಮನೇನ ಆಧಾರ ಮಾಡಿದಾರಮ್ಮ. ಸುಳ್ಳು ನೀವ್ ಹೇಳ್ತಾ ಇರೋದಲ್ಲ ಸುಳ್ಳು. ನಮ್ ತಂದೆ ಹೊಲನ್ ಮಾತ್ರ ಆಧಾರ ಮಾಡಿದ್ರೆ ಹೊರ್ತು ಈ ಮನೇನಲ್ಲ. ಇದೆಲ್ಲ ನೀವಿಬ್ರು ಸೇರ್ಕೊಂಡ್ ಮಾಡ್ತಾ ಇರೋ ಮೋಸ ಕುತಂತ್ರ. ಮೋಸ ಮಾಡಿ ಸಂಪಾದನೆ ಮಾಡಲು ನಿನ್ನಂತ ಬಿಕಾರಿ ಎಂದುಕೊಂಡೇನೋ ಮಾನಗೆಟ್ಟ ಮಾನವ. ಮಾನ್ಗೆಟ್ಟ ಮಾನವ? ಹೌದು ಸ್ವಾಮಿ, ನಾವು ಮಾನ್ಗೆಟ್ಟ ಮಾನವರೇ. ಯಾಕೇಳು? ಹೊಂಟಿ ಅಬಲಿ ಹೆಣ್ಣು ಸಿಕ್ಕದ್ಲು ಅಂತ ಅವಳ ಮೇಲೆ ಶೀಲ ಭಂಗ ಮಾಡೋಕೆ ಪ್ರಯತ್ನ ಪಟ್ಟ ಲುಚ್ಚ ಲೋಫರ್ ಲಫಂಗ ನನ್ ಮಗ ನಾನ್ ತಾನೇ. ಹೂವಿನ ಮಕರಂದವನ್ನು ಇರುವುದು ದುಂಬಿಯ ಕೆಲಸ, ಅದರಂತೆ ಸುಂದರತೆಯ ಸವಿಯನ್ನು ಸವಿಯುವುದು ನನ್ನ ಹಾಬಿ. ಹಾಗನ್ಕೊಂಡು ಯಾವ್ದಾದ್ರೂ ಸೂಳ ಮನೆ ಇಡಬೇಕಾಯ್ತು ಕಣೋ. ಅದನ್ನ ಬಿಟ್ಟು ಭಾರತದ ಆದರ್ಶ ನಾರಿ ಅಂತಿರೋ ನನ್ನ ಶೀಲಕ್ಕೆ ಕೈ ಹಾಕಿದ್ಯನೋ ಪಾಪಿ. ಬರೀ ಹೆಣ್ಣಲ್ಲ, ಈ ಜಗತ್ತಿನ ಕಂಡಿಗೆ ಕೈ ಹಾಕಿ ಕಿತ್ತು ಆಗುವ ಪರಮವೀರ ಈ ಅವಿನಾಶ್. ಈ ತರ ಅಹಂಕಾರದಿಂದ ಮೆರೆದ ಎಷ್ಟೋ ಜನ ದುರಹಂಕಾರಿಗಳು ತೋಳನ ಬಾಯಿಗೆ ಸಿಕ್ಕ ಕುರಿಗಳ ತರ ಉದುರಾಗಿದ್ದಾರೆ ಕಣೋ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕದಲ್ಲಿ? ಏ ಸತೀಶ, ನಿನ್ ಮಾತು ಅತಿ ಆಯ್ತು. ಏನೋ ಹುಡುಗರು ಅಂತ ಸುಮ್ಮನಿದ್ರೆ ಬಾಯಿ ಬಂದಾಗೆ ಮಾತಾಡ್ತಾ ಇದೀಯಾ? ಈಗ ನಡೆದಿರೋ ಪ್ರಸಂಗದಲ್ಲಿ ನಿಮ್ಮ ಮಗ ಮಾಡಿರೋ ಹೇಸಿಗೆ ಕೆಲಸ ಗೊತ್ತಾಗಿ ಒಬ್ಬ ಮಗನ ತಂದೆಯಾಗಿ ನಿಮ್ ಬಾಯಲ್ಲಿ ಇಂತ ಮಾತ? ಏನಮ್ಮ ಏನಮ್ಮ ಸಾರದ, ಅರಿಯದ ವಯಸ್ಸು, ಏನೋ ತಪ್ಪು ಮಾಡಿದಾನೆ. ಯಾರು ಮಾಡದೆ ತಪ್ಪೇನೋ ಅವನು ಮಾಡಿಲ್ವಲ್ಲ. ಈ ವಯಸ್ಸಲ್ಲಿ ಮಾಡದೆ ತಪ್ಪು ನಾವು ನೀವು ಏನ್ ಮಾಡಕ್ ಆಗತ್ತಮ್ಮ? ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ, ಮೂರ್ ಕತ್ತೆ ವಯಸ್ಸಾಗಿದೆ, ವಯಸ್ಸಲ್ಲಿ ಮಾತಾಡೋ ಮಾತಾಡ್ರಿ. ಇದು ಪುಣ್ಯ ಜನ್ಮಕ್ಕೆ ಮಗನಿಗೆ ತಕ್ಕ ತಂದೆ ನೀವು. ಮುಚ್ಚು ಬಾಯಿ ಗುನ್ನೆ, ನಿನ್ನಿಂದ ನನ್ನ ತಂದೆ ಬುದ್ಧಿ ಕಲಿಬೇಕಾಗಿಲ್ಲ.
ಮೊದ್ಲು ಮನೆ ಖಾಲಿ ಮಾಡಿ ಆಮೇಲೆ ಮುಂದಿನ ಮಾತು. ಬಿಡಿ ಸಾರದಮ್ಮ ಬಿಡಿ, ದುಡ್ಡು ಕೊಡಿ ಮನೇಲಿರಿ. ದುಡ್ಡು ಕೊಡದ್ರೆ ನಾ ಏನು ಮಾಡಕ್ಕಾಗಲ್ಲ. ಎಲ್ಲಿಂದಾದ್ರು ತನ್ನಿ, ಕಳ್ತನ ಮಾಡಿ ಇಲ್ಲ ಭಿಕ್ಷೆ ಮಾಡಿ. ನನಗೆ ಬೇಕಾಗಿರೋದು ದುಡ್ಡು. ಅಂದೇನು ನಡೆದಿಲ್ಲ ಕಣಮ್ಮ, ಎಲ್ಲ ಅವಿನಾಶ್ಗೆ ವಹಿಸ್ಬಿಟ್ಟಿದ್ದೀನಿ. ಅವಿನಾಶ ದುಡ್ಡು ಕೊಟ್ರೆ ಇಸ್ಕೊಂಡ್ ಬಾ, ಕೊಡ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ಬಿಟ್ ಬಾ. ಓಕೆ ನೋಡಿ, ನೀನು ಕಾಲಿಗೆ ಬಿದ್ದ ಮಾತ್ರಕ್ಕೆ ನನ್ನ ಕಾಮದ ಕಾವಿನ ಸೇಡು ಕರಗೋದಿಲ್ಲ. ತಾಯಿ ಪಕ್ಕದಲ್ಲಿ ನಾಯಿ ಅಂತ ಮಲ್ಗಪ್ಪ ಸಿಡಿಸಿ ವರ್ತಿಸ ನಿನ್ನ ಕಣಸು ಅನ್ನೋದಕ್ಕಿಂತ ತಾಯಿ ಗಂಡ ಅನ್ನೋದ ಮಾತೃ ಸ್ವರೂಪಳಾದ ನನ್ನ ತಾಯಿನ ಒಲಿತೇನೋ ಪಾಪೆ. ದರ್ಪ ದೌರ್ಜನ್ಯ ಅಧಿಕಾರ ಅಂತಸ್ತು ನಮ್ಮಂತ ಶ್ರೀಮಂತರ ಪಾಲಾಗಿದೆ ಗೊತ್ತೇನಾ? ನಿನ್ನಂತ ದರಿದ್ರ ನಾರಿಯರ ಸಾಪ ನನ್ನ ಎಡಪಾದದ ಕಿರುಬೆರಳನ್ನು ಅಲ್ಲಾಡಿಸೋದು. ಚತುರೆ ನೀ ಬಂದು ನನ್ನ ಮಂಚದಲ್ಲಿ ಬೆಚ್ಚಗನೆ ಸುಖ ಕೊಟ್ಟರೆ ಮನೆ ಮಾರ ನಿಮ್ಮದಾಗುತ್ತದೆ. ನನ್ನೆದುರಿಗೆ ನನ್ನ ತಂಗಿನ ಕರಿ ವರ್ಷ ನಿಂಗೆ ಇಲ್ಲ ಕಣ, ಇವತ್ತು ನಿನ್ನ ಜೀವಿಸ ಬಿಡಲ್ಲ ಹಾಕ್ತೊತ್ತಿನ ಮಗನೇ. ನನ್ನ ಮೇಲೆ ಕೈ ಮಾಡಿ ನೋಡು, ಸೊಕ್ಕು ಬಂದಿನ ನಿನಗೆ ನನ್ನ ಮೇಲೆ ಎದುರಾಗ ತೋರಿಸ್ತೀನಿ ಏನಾಗುತ್ತೆ ಅಂತ ಈಗ ತೋರಿಸ್ತೀನಿ ನೋಡು. ಬಿಟ್ಟು ಮನೆ ನೋಡ್ರು ಯಾಕಮ್ಮ ಮನೆ ಎಲ್ಲ ಕತ್ಲೆ ಕತ್ಲಾಗಿದೆ? ದೀಪನಾದ್ರೂ ಹಚ್ಚಮ್ಮ. ಯಾಕಮ್ಮ ಅಮ್ಮ ತಲೆ ಹಿಂದಗಡೆ ಬಲ್ವಾದ ಹೇಗ್ಬಿಡ್ತಮ್ಮ, ತಡಿಯಕ್ ಆಗ್ತಿಲ್ಲಮ್ಮ, ತಡಿಯೋದಕ್ ಆಗ್ತಾ ಇಲ್ಲ. ಶ್ರುತಿ ಕರೆಂಟ್ ಹೋಗಿದ್ರೆ ನೀನಾದ್ರೂ ದೀಪ ಹಚ್ಬಾರ್ದಿಲ್ಲ. ಸೂರ್ಯನ್ ಬೆಳಕಿದೆ ಸರಿಯಾಗಿ ಕಂಡ್ಬಿಟ್ಟು ಏನ್ ಹೇಳ್ತಿದ್ಯ
ಅಮ್ಮ ಅಮ್ಮನಾಗಿ ಏನು ಕಾಣ್ತಾ ಇಲ್ಲಮ್ಮ ಅಮ್ಮ 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 ಅಮ್ಮನಾಗಿ ಏನು ಕಾಣ್ತಾ ಇಲ್ಲ ಅಮ್ಮ 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 ಆ ಸೂತ್ರಧಾರನು ಆಡಿಸಿದಂತೆ ಆಡಲೇಬೇಕು ಅವನಿಚ್ಛೆಯಂತೆ ನಗಬೇಕು ಅವನಾಳತಿಯಂತೆ ಅಳಬೇಕು ಇದು ಜೀವನ ನಾಟಕ ರಂಗ ಆ ದೇವನ ಚದುರಂಗ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅನುಬಂಧಕ್ಕೆ ಅರ್ಥವೂ ಇಲ್ಲ ಇದು ಜೀವನ ನಾಟಕ ರಂಗ ಆ ದೇವನ ಚದುರಂಗ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅನುಬಂಧಕ್ಕೆ ಅರ್ಥವೂ ಇಲ್ಲ ಏನಪ್ಪ ಏನಪ್ಪ ನಿಂದಲೇ ನನ್ನ ಕಣ್ಣನ್ನ ಕಿತ್ಕೊಳ್ಳೋದ್ರ ಬದಲು ಈ ಪ್ರಾಣನೇ ತಗೋಬಿಟ್ಟಿದ್ದೀನಿ ನಿಶ್ಚಿಂತೆಯಿಂದ ಸಾಯ್ತಿದ್ದಲ್ಲಪ್ಪ ಅಮ್ಮ ಮುಗ್ದೋಯ್ತು ಕಣು ಮುಗ್ದೋಯ್ತು ಇಂದಿಗೆ ನಮ್ಮ ಸಂಸಾರದ ಅಂತಿಮ ಯಾತ್ರೆ ಇವತ್ತಿಗೆ ಮುಗ್ದೋಯ್ತು ಕಣು ಭಗವಂತ ಇಷ್ಟೆಲ್ಲ ಅನ್ಯಾಯ ಆಯ್ತು ಕಲ್ಲು ಗುಡಿಯಲ್ಲಿ ಕಣ್ಮಿಸ್ಕೊಂಡು ಕಲ್ಲ ಕೂತಿದ್ದೇನು ಈ ಬಡವರ ಕಣ್ಣೀರು ನಿಟ್ಟು ಕಣ್ಣು ಕಾಣ್ತಾ ಇರೋ ದೇವ್ರೆ ಅಯ್ಯೋ ಅಮ್ಮ ಅಮ್ಮ ನೀನು ಅಣ್ಣನೇ ಈಗ ಮುಂದಿನ ಗತಿ ಏನಮ್ಮ ನೋಡಿ ಎಂತ ಕಷ್ಟದಲ್ಲೂ ನಾವ್ ಧೈರ್ಯವಾಗಿರ್ಬೇಕಮ್ಮ ಕಷ್ಟ ಮನುಷ್ಯಂಗ್ ಬರದೆ ಮರಗ್ ಬರುತ್ತೆ ನಮ್ಮ ಇದು ಕಷ್ಟ ಅಲ್ಲಮ್ಮ ಇದು ಕಷ್ಟ ಅಲ್ಲ ಇದು ಭಯಂಕರವಾದ ನರಕ ಯಾತರೆ ನಂದು ಆಯ್ತಲ್ಲಮ್ಮ ಅಮ್ಮ ದಿಕ್ಕಿಲ್ದೇ ಇರೋ ಅನಾಥ ಮಕ್ಕಳಿಗೆ ಇನ್ಮೇಲೆ ಸಾವೇ ಗತಿ ಅಮ್ಮ ಹಾಗೆಲ್ಲ ಮಾತಾಡ್ಬೇಡಪ್ಪ ಬಿಡಲ್ಲ ಅಂದ್ರೆ ಏನಮ್ಮ ಮಾಡ್ತೀಯ ಇರೋದಕ್ಕೆ ಒಂದು ಮನೆ ಇಲ್ಲ ನಿಲ್ಲೋದಕ್ಕೆ ಒಂದು ನೆಲೆ ಇಲ್ಲ ಕೂಲಿ ಮಾಡೋದಕ್ಕೆ ಹೊಲ ಗದ್ದೆ ಇಲ್ಲ ನಮ್ಮವರು ಬಂದು ಬಳಗ ಅಂತ ಯಾರು ಇಲ್ಲ ಅಂತದ್ರಲ್ಲಿ ಏನಮ್ಮ ಮಾಡ್ತೀಯ ನಮ್ಮಂತ ಬಡವ್ರಿಗೋಸ್ಕರನೇ ಆ ಭಗವಂತ ದೇವಸ್ಥಾನ ಮರದ ನೆರಳು ಜಗಲಿ ಅಂತ ಇಟ್ಟಿದ್ದಾನಮ್ಮ ಅಲ್ಲ ಜೀವನ ಮಾಡದ ನಾನು ಇನ್ನೂ ಬದುಕಿದ್ದೀನಿ ಕಡೆ ನಿಮ್ಮನ್ನ ಯಾರು ಕೂಲಿ ಮಾಡ್ತಾ ಹಾಕ್ತೀನಿ ರಾಣಿ ಕಂದ ಈ ಪಾಪಿನ ತದೃಷ್ಟ ಅಣ್ಣನಿಗೆ ತಂಗಿಯಾಗಿ ಹುಟ್ಟಿದ್ಕೆ ಇನ್ಮೇಲೆ ಕೊರಡು ಅಣ್ಣಂಗೆ ನೀನೇ ದಾರಿ ದೀಪನಮ್ಮ ನನ್ನ ತಂಗಿಯಾಗಿ ಹುಟ್ಟಿದ್ಕೆ ಇದ್ದ ಶಿಕ್ಷೆ ನಮ್ಮ ರಾಣಿ ಶಿಕ್ಷೆ ನಮ್ಮ ಅಯ್ಯೋ ಕಣ್ಣೀರೆ ನಿಮಗಾಯಿತೇನೋ ನಿಮ್ಮ ಬಾಳೆಲ್ಲ ಗೋಳಾಯಿತೇನೋ ಕಣ್ಣೀರೆ ನಿಮಗಾಯಿತೇನೋ ನಿಮ್ಮ ಬಾಳೆಲ್ಲ ಗೋಳಾಯಿತೇನೋ ವಿಧಿಯೂಡಿದ